ಎಲ್ಲರಿಗೂ ನಮಸ್ಕಾರ. ಆಯ್ತಾಯ್ತು, ಸುಮ್ಮನೆ ಕೂತ್ಕೋಬೇಕು. ಎಲ್ಲರಿಗೂ ಶಾಂತಿಯಿಂದ ಕೂತಿದ್ರಲ್ಲ, ಹಂಗೆ ಕೂತ್ಕೊಳ್ಳಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಭಾರತದ ಮಾತೆಗೆ, ಭಾರತದ ಮಾತೆಗೆ, ಭಾರತದ ಮಾತೆಗೆ. ಬಂಧುಗಳೇ, ನಾನು ಯಾರ ಹೆಸರು ತೆಗೆದುಕೊಳ್ಳೋದಿಲ್ಲ, ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಎಲ್ಲರ ಹೆಸರನ್ನ ಈಗಾಗಲೇ ನಮ್ಮ ನಾಯಕರುಗಳು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಒಂದು ಪ್ರಮುಖವಾದ ಹೆಸರು ಬಿಟ್ಟಿದ್ದಾರೆ, ಅದನ್ನು ಮಾತ್ರ ನಾನು ಹೇಳ್ತೀನಿ. ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ನಾಯಕರುಗಳೇ, ಸುರ್ಜಿವಾಲಾ ಸಾಹೇಬರು ಇವತ್ತು ಬರೋ ಹಂಗಿರ್ಲಿಲ್ಲ. ಅವರ ಆರೋಗ್ಯದ ಪ್ರಯುಕ್ತ ಅವರು ಅಮೆರಿಕಾಗ ಹೋಗಿದ್ರು. 18ನೇ ತಾರೀಕು ಅವರು ಬರಬೇಕಾಗಿತ್ತು, ಆದರೆ ಅವರೇ ತೀರ್ಮಾನ ಮಾಡಿ ಅವರ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿ ಪ್ರೀಪೋನ್ ಮಾಡಿ ನಾನು ಲಕ್ಷಾಂತರ ಮಂದಿ ಈ ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ನಡಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಅವ್ರ ಜೊತೆ ನಾನು ಹೆಜ್ಜೆ ಹಾಕಬೇಕು ಅಂತೇಳಿ ಇಲ್ಲಿಗೆ ಬಂದಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ, ರಾಜ್ಯದ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೊಂದು ದೊಡ್ಡ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇನ್ನೊಬ್ಬ ಅತಿಥಿ ಹೆಸರು ನಾನು ನೆನೆಸ್ಕೊಳ್ಬೇಕಾದ್ದು ನಮ್ಮ ಎಚ್ ಕೆ ಪಾಟೀಲ್ರು. ಅವರು ನಮ್ಮ ವರ್ಕಿಂಗ್ ಕಮಿಟಿ ಮೆಂಬರ್. ಅವ್ರದ್ದು ಇವತ್ತು ಹುಟ್ಟದಬ್ಬ, ಹುಟ್ಟದಬ್ಬದ ಶುಭಾಶಯಗಳು ನಿಮಗೆ. ನಾನು ಬಹುಶಃ ಯಾರು ನನ್ನ ಬೇಜಾರು ಮಾಡ್ಕೊಳ್ತಿಲ್ಲ, ನನ್ನ ಹೆಸರು ಹೇಳಲಿಲ್ಲ ಅಂತ. ಎಲ್ಲ ಹಿರಿಯ ನಾಯಕರಿದ್ದೀರಿ, ಶಾಸಕರಿದ್ದೀರಿ, ಚುನಾವಣೆಯಲ್ಲಿ ಸೋತವರಿದ್ದೀರಿ, ಬ್ಲಾಕ್ ಅಧ್ಯಕ್ಷರಿದ್ದೀರಿ, ಜಿಲ್ಲಾ ಅಧ್ಯಕ್ಷರಿದ್ದೀರಿ, ಎಲ್ಲ ಸಂಘಟನೆಯ ಅಧ್ಯಕ್ಷಗಳಿದ್ದೀರಿ, ನಮ್ಮ ಪದಾಧಿಕಾರಿಗಳಿದ್ದಾರೆ. ಈ ನಡಿಗೆಗೆ ಶ್ರಮ ಪಟ್ಟಂತ ಲಕ್ಷಾಂತರ ಮಂದಿ ಇದ್ದೀರಿ. ಪಕ್ಷ ಭೇದವನ್ನು ಮರೆತು ಹೆಜ್ಜೆ ಹಾಕಿದ್ದೀರಿ. ನಾನು ಇವತ್ತು 12 ಗಂಟೆಗೆ ಹೋಗಿ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಗೇಟ್ನಲ್ಲಿ ನಾನು ನಿಂತ್ಕೊಂಡೆ, ರೈಲ್ವೆ ಸ್ಟೇಷನ್ನಲ್ಲಿ 2:20 ನಿಂತೆ. ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಈ ಹೆಜ್ಜೆ, ಈ ಇತಿಹಾಸದ ಹೆಜ್ಜೆಗೆ ಪಾಲ್ಗೊಂಡದ್ದನ್ನ ನನ್ನ ಕಣ್ಣಲ್ಲಿ ನೋಡಿ ಎಷ್ಟು ಆನಂದ ಆಯ್ತು ಅಂದ್ರೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರದು ಬೇರೆ ವಿಚಾರ, ಮುಖಂಡರುಗಳದು ಬೇರೆ ವಿಚಾರ, ಆದರೆ ಹೊಸ ಯುವಕ ತರುಣರು ಈ ರಾಷ್ಟ್ರಧ್ವಜವನ್ನು ಹಿಡಿಬೇಕು, ಈ ದೇಶಕ್ಕೆ ನಮ್ಮ ಹಿರಿಯರು ಈ ರಾಷ್ಟ್ರಧ್ವಜವನ್ನು ಕೊಟ್ಟಿದ್ದಾರೆ, ಇದಕ್ಕೆ ಗೌರವನ ಕೊಡಬೇಕು, ಈ ಪರಂಪರೆಯನ್ನು ಉಳಿಸ್ಬೇಕು ಅಂತೇಳಿ ಇವತ್ತು ಹೆಜ್ಜೆ ಹಾಕಿದ್ರಲ್ಲ, ಆ ನನ್ನ ಪಕ್ಷಾತೀತವಾಗಿ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಇದೊಂದು ಐತಿಹಾಸಿಕವಾದಂತ ಕಾರ್ಯಕ್ರಮ. ಈ ಕಾರ್ಯಕ್ರಮ ನನ್ನದಲ್ಲ, ಡಿ ಕೆ ಶಿವಕುಮಾರ್ದಲ್ಲ. 600 ಜನ ನಾಯಕರುಗಳು ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ ನಾವೆಲ್ಲ ಉದಯಪುರದಲ್ಲಿ ಸೇರಿ ಚರ್ಚೆ ಮಾಡಿದ್ವು, ಈ ದೇಶವನ್ನ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ, ಯಾವ ದಿಕ್ಕಿನಲ್ಲಿ ಈ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತೇಳಿ, ಈ ಸ್ವತಂತ್ರ ಭಾರತದ ಹಿನ್ನೆಲೆಯಲ್ಲಿ ನಮಗೆ ಜನರಿಗೆ ಯಾವ ರೀತಿ ಅರಿವನ್ನು ಮಾಡಿಕೊಡಬೇಕು ಅಂತೇಳಿ, ಆಗ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ನಮ್ಮ ವರ್ಕಿಂಗ್ ಕಮಿಟಿಯ ಸದಸ್ಯರುಗಳು ಎಲ್ಲರೂ ಸೇರಿ ತೀರ್ಮಾನವನ್ನು ಮಾಡಿ ನಮ್ಮ ಹತ್ರ ಎಲ್ಲ ಪಕ್ಷದ ಅಧ್ಯಕ್ಷರ ಹತ್ರ ಚರ್ಚೆ ಮಾಡಿ ಈ ದೇಶವನ್ನ ಒಗ್ಗಟ್ಟು ಮಾಡಬೇಕು, ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಡಿಬೇಕು ಅಂತೇಳಿ ಭಾರತ್ ಜೋಡೋ ಕಾರ್ಯಕ್ರಮವನ್ನ
ತೀರ್ಮಾನವನ್ನು ಮಾಡಿತು. ಅದಾದ ಮೇಲೆ ನಮ್ಗೆ ಹೇಳಿದ್ರು ಪ್ರತಿ ಜಿಲ್ಲೆಯಲ್ಲೂ 75 ಕಿಲೋಮೀಟರ್ ಸ್ವತಂತ್ರದ 75ನೇ ವರ್ಷದ ಸ್ವತಂತ್ರದ ಸಂದರ್ಭದಲ್ಲಿ ಮಾಡಬೇಕು ಅಂತೇಳಿ. ಅದ್ರಲ್ಲಿ ನಂದು ಒಂದು ಸಣ್ಣ ಸಲಹೆ ಇತ್ತು, ಅದನ್ನ ನನಗೆ ಹೇಳಕ್ ಹೋಗುದಿಲ್ಲ. ಯಾರು ದೊಡ್ಡ ನಾಯಕರುಗಳೇ ಯಾವ್ದಾದ್ರು ಸಂದರ್ಭದಲ್ಲಿ ಮಾತಾಡ್ತಾರೆ. 75 ಕಿಲೋಮೀಟರ್ ನಡಿಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಈ ಕೊನೆಯ ದಿನ ಬಹಳ ದೊಡ್ಡ ತಿರಂಗ ಯಾತ್ರೆಯನ್ನು ಮಾಡಬೇಕು ಅಂತೇಳಿ ಮಾರ್ಗದರ್ಶನವನ್ನು ಕೊಟ್ರು. ನಮ್ಮ ರಾಜ್ಯದಲ್ಲಿ ಕೂತ್ಕೊಂಡು ನಾವೆಲ್ಲ ಕೂತ್ಕೊಂಡು ನಾಯಕರುಗಳು ಮುಖಂಡಗಳೆಲ್ಲ ಚರ್ಚೆ ಮಾಡಿದ್ರು. ಆದ್ರೆ ಒಂದು ದೊಡ್ಡ ಸಂತೋಷ ಹೆಮ್ಮೆ ನನಗೆ ಬರ್ತಾ ಇದೆ. ಒಂದು ಜಿಲ್ಲೆಯಲ್ಲಿ 75 ಕಿಲೋಮೀಟರ್ ಅಲ್ಲ, ಕೆಲವು ಕ್ಷೇತ್ರಗಳಲ್ಲಿ ಸುಮಾರು 117 ಕ್ಷೇತ್ರದಲ್ಲಿ 60 ರಿಂದ 225 ಕಿಲೋಮೀಟರ್ ವರೆಗೂ ಕೂಡ ನಮ್ಮ ನಾಯಕರುಗಳು ಹೆಜ್ಜೆ ಹಾಕಿದ್ದಾರೆ. ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.